ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಧಸ್ ಬ್ಲಾಗ್. ತುಮಕೂರು, ನಾನು ತುಮಕೂರಿಂದ ವೀಡಿಯೋಸ್ ಮಾಡ್ತಿರೋದು. ತುಮಕೂರಲ್ಲಿ ಒಂದು ಲಂಡನ್ ಥೀಮ್ ಫ್ರಿಡ್ಜ್ ಎಕ್ಸಿಬಿಷನ್ ಇತ್ತು. ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ವಿ, ಅಲ್ಲಿಗೆ ಫ್ಯಾಮಿಲಿ ಫುಲ್ಲು ಹೋಗಿದ್ವಿ. ಹೋಗಿದ್ದಿದ್ದು ಯಾವತ್ತಂದರೆ ಮಂಡೆ ಹೋಗಿದ್ದಿದ್ದು. ಆ್ಯಕ್ಚುಲಿ ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಆ ಎಕ್ಸಿಬಿಷನ್ ಎಂಟ್ರಿ ಆಗಬೇಕು ಅಂದರೆ ಎಂಟ್ರಿ ಫೀಸ್ ಬಂದು 80 ರುಪೀಸು. ಅದು ವರ್ತ್ ಅಂತ ಏನು ನನಗೆ ಅನ್ನಿಸ್ಲಿಲ್ಲ, ಬಟ್ ಹೋದರೆ ಚೆನ್ನಾಗಿದೆ, ನೋಡ್ಬೋದು. ಮಕ್ಕಳು ಎಲ್ಲ ಆಟಾಡ್ಕೊತಾರೆ, ಮಕ್ಕಳಿಗೋಸ್ಕರನೇ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಹೋಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಬನ್ನಿ. ಫಸ್ಟ್ ಸೆಷನ್ ಬಂದುಬಿಟ್ಟು ಫೋಟೋಶೂಟ್ಗೇ ಲಂಡನ್ ಥೀಮಲ್ಲಿ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ, ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಶಾಪಿಂಗು. ಶಾಪಿಂಗ್ ಅಂದಮೇಲೆ ಹೆಣ್ಮಕ್ಳಿಗೆ ಕೇಳಬೇಕಾ, ತುಂಬ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಎಲ್ಲ, ಎಲ್ಲೋದರೂ ಶಾಪಿಂಗ್ 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 ಅಂತಲೇ ಇರ್ತಾರೆ. ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಆ್ಯಂಡ್ ಮಕ್ಳಿಗೂ ಆಟ ಸಾಮಾನು ಕೊಡಿಸ್ಬೇಕಲ್ವ, ಯಾಕಂದರೆ ನಮ್ಮ ಮನೆಗಿರೋದೇ ತುಂಬ ಜನ ಮಕ್ಕಳಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಆಟ ಸಾಮಾನು ಕೊಡಿಸ್ಕೊಂಡು ಅಲ್ಲಿ ಬಬಲ್ಸ್ ಬಿಡ್ತಾಯಿದ್ರು, ಅಲ್ಲಿ ನಿಂತ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಹೇಳಿ ನಮ್ಮ ಅಕ್ಕ ಫೋಟೋ ತೆಗಿತಾ ಇದ್ದರು. ಅಲ್ಲಿ ಬಬಲ್ಸ್ ಎಲ್ಲ ಬಿಡ್ತಾಯಿದ್ರು. ಅದು ಶಾಪಿಂಗ್ ಸೆಷನ್ ಮುಗಿತಲ್ಲೇ ನೆಕ್ಸ್ಟ್ ಬಂದಿದ್ದೆ ಫುಡ್ ಸೆಷನ್ನು. ಫುಡ್ ಸೆಷನ್ನಲ್ಲಿ ನಾವು ಮೆಣಸಿನ್ಕಾಯಿ ಬಜ್ಜಿ, ಗೋಬಿ ಆ್ಯಂಡ್ ಮಸಾಲೆ ಪುರಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಮೀಡಿಯಮ್ ಮೀಡಿಯಮ್ ಆಗಿತ್ತು, ಬಟ್ ಅಷ್ಟು ಓಕೆ ಓಕೆ ಅಂತ ಅನ್ನಿಸ್ತಿರ್ಲಿಲ್ಲ. ನೆಕ್ಸ್ಟ್ ಬಂದು ಆಟಾಡೋದು. ನಮ್ಮ ಪಾಪನ ಕಾರಲ್ಲಿ ಕೂರಿಸಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿಲ್ಲ ಅವಳೂ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಪೊಟಾಟೋ ಟ್ವಿಸ್ಟರ್ ಅಂತ ತಿಂದ್ವಿ. ಪೊಟಾಟೋನ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸಿದರೆ ತುಂಬ ಚೆನ್ನಾಗಿರೋದು. ಇಷ್ಟೇ ವೀಡಿಯೋ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.